ನಂತರ ಉನ್ನತ ಉದ್ಯೋಗದಲ್ಲಿದ್ದವರು. ಕೇವಲ ಉದ್ಯೋಗ ಮಾತ್ರ ಬದುಕಿನ ಜೀವಾಳ ಅಲ್ಲ, ಕೃಷಿ ಕೂಡ ಅದರ ಜೀವಾಳವೇ ಎನ್ನುವಂತಹ ನಿಟ್ಟಿನಲ್ಲಿ ಸರದಿ ಕೃಷಿಕರು ನಮ್ಮ ವೇದಿಕೆಯಲ್ಲಿ ಇರ್ತಾರೆ. ಕಳೆದ ವರ್ಷ ಇಂಜಿನಿಯರ್ ಇದ್ರು, ಹಿಂದಿನ ವರ್ಷ ಡಾಕ್ಟರ್ ಇದ್ರು, ನಮ್ಮ ವೇದ ಭಾಷೆಯಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು, ಈ ವರ್ಷ ಉತ್ತಮ ಕೃಷಿಕರೊಬ್ಬರು ವೇದಿಕೆಯಲ್ಲಿ ಇರ್ತಾರೆ. ಉಪಸ್ಥಿತಿ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರಾಗಿರುವಂತಹ ಗೋಪಾಲಕೃಷ್ಣ ಭಟ್ ಹೊಗೆನಾಡು ಇವರು ಉಪಸ್ಥಿತರಿರ್ತಾರೆ. ಇದಿಷ್ಟು ಸಭಾ ಕಾರ್ಯಕ್ರಮದ ವಿವರ. ವೇದ ಪಾಠಶಾಲೆ ವರ್ಷ ಪ್ರತಿಯಂತೆ ಈ ವರ್ಷವೂ ಕೂಡ ಸುಮಾರು ಈ ವರ್ಷ ದಾಖಲೆಯಾಗಿ ಸುಮಾರು ಒಂದು ಇನ್ನೂರು ಚೀಲ, 207 ಜನ ಇದ್ದಾರೆ. 200 ಮಿಕ್ಕಿದ ಜನ ವಿದ್ಯಾರ್ಥಿಗಳು ಈ ವರ್ಷ ವೇದಾಧ್ಯಯನ, ಕಲಾಧ್ಯಯನ ಮತ್ತು ಯೋಗಾಭ್ಯಾಸವನ್ನು ಕಲಿತುಕೊಳ್ಳಲಿದ್ದಾರೆ. ಅಂದರೆ ಈ ವರ್ಷ ನಾವು ವೇದ ಪಾಠಶಾಲೆಯಲ್ಲಿ 200 ಜನವನ್ನು ನಾವು ಅನಿವಾರ್ಯವಾಗಿ ಅಂದರೆ ತೆಗೊಳ್ಬೇಕಾಯಿತು. ಅಂದರೆ ಕಳೆದ ವರ್ಷದ ನಾವು ಪ್ರತಿ ವರ್ಷವೂ ಕೂಡ 60 ಜನಕ್ಕೆ ವಿದ್ಯಾರ್ಥಿಗಳಿಗೆ ವೇದ ಪಾಠಶಾಲೆಯಲ್ಲಿ ಸೇರಿಸಿಕೊಳ್ಳುವಂಥದ್ದು. ಹಾಗೆ ಈ ಹಿಂದಿನ ವರ್ಷಗಳಲ್ಲಿ 60, ಅದರಿಂದ ಹಿಂದಿನ ವರ್ಷದಲ್ಲಿ ಇರುವಂಥ 60, ಹೀಗೆ 60 ಈ ವರ್ಷದ 60 ಸೇರಿ 185, ಮತ್ತೊಂದು 27 ಜನ ವಿದ್ಯಾರ್ಥಿಗಳು ಋಗ್ವೇದದಲ್ಲಿದ್ದಾರೆ. ಹಾಗೆ ಒಟ್ಟು ಅಷ್ಟು ವಿದ್ಯಾರ್ಥಿಗಳನ್ನು ನಾವು ತಗೊಳ್ಬೇಕಾಯಿತು. ಕಳೆದ ವರ್ಷ ನಮಗೆ 150 ಜನ ವಿದ್ಯಾರ್ಥಿಗಳಿದ್ದರೆ ಅಷ್ಟೇ. ಅಂದರೆ ಆ ಹಿಂದಿನ 3 ವರ್ಷಕ್ಕಿಂತ ಹಿಂದೆ ಕೊರೋನಾ ಇದ್ದದರಿಂದ ಆ ವರ್ಷ 60 ಜನ ವಿದ್ಯಾರ್ಥಿಗಳು ಇದ್ದಿರಲಿಲ್ಲ, ಕೇವಲ ಒಂದು 5-6 ಬೆಳವಣಿಗೆ ಜನ ವಿದ್ಯಾರ್ಥಿಗಳಿದ್ದರೆ ಅಷ್ಟೇ. ಆದ ಕಾರಣ ಕಳೆದ ವರ್ಷ ಅಷ್ಟಾಯಿತು, ಹಾಗೆ ನಿರ್ವಹಣೆ ಆಯಿತು. ಈ ವರ್ಷ 200 ಮಿಕ್ಕಿ ವಿದ್ಯಾರ್ಥಿಗಳಿದ್ದಾರೆ. ಹಾಗೆ ಎಲ್ಲ ವರ್ಷ ಪ್ರತಿಯಲ್ಲಿ ಉಚಿತವಾಗಿ ಅವರಿಗೆ ಶಿಕ್ಷಣ, ಊಟ, ಉಪಹಾರ, ಅಶನ, ವಸನ, ವಸತಿ ಮತ್ತು ವ್ಯಾಸಪೀಠ, ಪುಸ್ತಕಗಳು ಇತ್ಯಾದಿಗಳನ್ನೆಲ್ಲ ವರ್ಷ ಪ್ರತಿಯಂತೆ ಈ ಹಿಂದಿನ 24 ವರ್ಷಗಳನ್ನು ಹೇಗೆ ಬರೆಯುತ್ತೇವೆ ಅದೇ ರೀತಿಯಲ್ಲಿ ಅದನ್ನು ಮಾಡಲಿಕ್ಕಿದ್ದೇವೆ. ಹಾಗೆ ನಮ್ಮ ಈ ವೇದಿಕೆಯಲ್ಲಿ ಇವತ್ತು ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ